ನನ್ ಮಗು ಇಲ್ಲಿ. ಹಾಯ್, ಆ ಪೀಡೆ ತೊಲಗ್ತು ಬಿಡಮ್ಮ. ನನ್ನ ಮಗು ಬಗ್ಗೆ ಇನ್ನೊಂದು ಮಾತಾಡಿದ್ರು ನಿನ್ನ. ನನ್ನ ಮಗು ನಿನಗ್ ಪೀಡೆನಾ? ಹಾಗಲ್ಲ, ಮಾತಾಡ್ಬೇಡ ಅನ್ನಲ್ಲ. ನಿನ್ನ ಮಗಳು ಹೆರಿಗೆ ನೋವಲ್ಲಿರುವಾಗ ನೀನು ಹುಟ್ಟಿದ ಹಬ್ಬ ಮಾಡ್ಕೋತಿದ್ದೆ ನೋಡು. ಆಗ್ಲೇ ಗೊತ್ತಾಯ್ತು ನೀನ್ ಪ್ರೀತಿಸ್ತಿರೋದು ನನ್ನನ್ನಲ್ಲ, ಈ ಒಣ ಆಡಂಬರನ, ಈ ಶ್ರೀಮಂತಿಕೆನ. ಎಲ್ಲಿ ಅದು ಕಡ್ಡಿ ಆಗುತ್ತೋ ಅಂತ. ಇವತ್ತು ಹುಟ್ಟಿದ್ ನನ್ನ ಮಗುನ ತಪ್ಪಲೆ ಮಾಡ್ದೆ ಅಂದ್ರೆ ನೀನು ತಾಯಿನೇ ಅಲ್ಲ, ರಾಕ್ಷಸಿ. ರೋಸ್, ಒಂದ್ ನಿಮಿಷ ನನ್ ಮಾತು ಕೇಳಮ್ಮ. ಸಾಕಮ್ಮ ಸಾಕು, ಇಷ್ಟು ದಿವಸ ಅಮ್ಮ ಅಂತ ನಿನ್ನ ಮಾತು ಕೇಳಿದ್ದಕ್ಕೆ ಇವತ್ತು ನಾನಿದ್ದು ನನ್ನ ಮಗು ಅನಾಥ ಆಗಿರೋದು ಇನ್ನಾನ್ ಕೇಳಲ್ಲ, ಇನ್ನಾನ್ ಕೇಳಲ್ಲ, ಕೇಳಲ್ಲ. ನೀನ್ ಮತ್ತೆ ಆ ಕಟಕರ ಹತ್ರ ಹೋಗ್ತೀಯ? ಯಾರಮ್ಮ ಕಟಕರು? ಹುಟ್ಟೋ ಮಗುನ ಹೊಟ್ಟೆಲೆ ಸಾಯಿಸಕ್ ಹೊರಟಿದ್ದೆ ನೀನಾ? ನಮ್ಮ ಮಗು ಚೆನ್ನಾಗಿರ್ಬೇಕು ಅಂತ ಹಗಲು ರಾತ್ರಿ ಇಲ್ಲೇ ಇತ್ತು, ಇವತ್ತು ಅದನ್ನ ಜೋಪಾನ ಮಾಡ್ತೀರಾ? ಅವರ ಅವರ ಬಗ್ಗೆ ಮಾತಾಡೋ ಹಕ್ಕು ನಿನಗಿಲ್ಲ. ರೋಸ್, ನಾನ್ ನಿನ್ ತಾಯಿ ಹೇಳ್ತಿದ್ದೀನಿ, ನನ್ ಮಾತು ಕೇಳು. ಒಬ್ಬ ತಾಯಿಯಾಗಿ ಇನ್ನೊಬ್ಬ ತಾಯಿಗಾಗೋ ಸಂಕಟ ಅರ್ಥ ಆಗಲ್ವಾ ನಿನಗೆ? ನನ್ ಮಗಳು, ನನ್ ಮಗಳು ನನಗೆ ಕೇಳಿಸ್ತಾ ಇದೆ. ನಾನು ಅಲ್ಲಿಗೆ ಹೋಗ್ತೀನಿ, ಪ್ಲೀಸ್ ನನ್ನನ್ನು ಬಿಟ್ಬಿಡು, ದಯವಿಟ್ಟು ನನ್ನನ್ನು ಬಿಟ್ಬಿಡು. ಎಲ್ಲಿಗಮ್ಮ ಹೋಗ್ತಾ ಇದ್ದೀಯಾ? ನನ್ನ ಮನೆಗೆ ಹೋಗ್ತಾ ಇದ್ದೀನಿ ಡ್ಯಾಡಿ. ನಿನ್ನ ಮನೆ ಯಾವುದಮ್ಮ? ಮಗುನ ಹೆತ್ಕೊಟ್ರೆ ಸಂಬಂಧ ತೀರೋಯ್ತು ಅಂತ ನೀವು ಒಪ್ಪಂದ ಮಾಡ್ಕೊಂಡಾಗ್ಲೇ ಪುಟ್ನಂಜನ ಮನೆ ಋಣ ತೀರೋಯ್ತು. ಮಗು ಕೊಟ್ರೆ ಋಣ ತೀರ್ ಹೋಗಲ್ಲ ಡ್ಯಾಡಿ, ಶುರುವಾಗುತ್ತೆ. ತಡ ಆಗೋಯ್ತು, ನಿನಗೆ ತಿಳುವಳಿಕೆ ಬರೋದು ತುಂಬಾ ತಡ ಆಗೋಯ್ತಮ್ಮ. ಇಷ್ಟೊತ್ತಿಗೆ ನಿನ್ನ ಮಗು ತಬ್ಬಲಿ ಆಗ್ಬಾರ್ದು ಅಂತ ಪುಟ್ನಂಜ ಇನ್ನೊಬ್ಬ ತಾಯಿ ತಂದಿರ್ತಾನೆ. ಇನ್ನೊಬ್ಬ ತಾಯಿ ತರೋಕೆ ನಾನು ಒಪ್ಪಲ್ಲ, ನಾನು ಒಪ್ಪಲ್ಲ. ರೋಸ್, ಏನೇ ಏನೇ ಹಾಗೆ ನೋಡ್ತಾ ಇದೀಯ? ನಾನೇ ಹೊಡೆದಿದ್ದು ಈ ಕೆಲಸ ಮೊದಲೇ ಮಾಡಿದ್ರೆ ನನ್ನ ಮಗಳು ಬಹಳ ಹಾಳಾಗ್ತಿರ್ಲಿಲ್ಲ. ಉಸಿರು ಬಿಟ್ಟೀಯ, ಹೂತ್ ಹಾಕ್ಬಿಡ್ತೀನಿ, ನಡೆಯ ಒಳಗೆ ನಡೆಯ. ನಿಮ್ ಜಿಗವ್ವ ಅಲಂಕಾರ ಮಾಡ್ಕತ್ತಾವಳೆ. ಯಾರಬಾರ್ದ ಕೋಣಪ್ಪ, ಮದುವೆ ಮಕ್ಕಳು ಕೊಣ್ಣೀರ್ ಹಾಕ್ಬಾರ್ದು ಕೋಣ. ಏ ಮದುವೆಗೂ ಒಳ್ಳೆ ದಿವಸ. ಹೌದು ಹೌದು. ಅರೆ ಬನ್ನಿ ಬನ್ನಿ ಬನ್ನಿ, ಪರ್ವತ್ನೆಲ್ಲ ಸೋನೆ ಮಳೆ ಹಿಡ್ಕಂತೆ. ನಮಸ್ಕಾರ ನಮಸ್ಕಾರ. ಎಲ್ಲ ಕೆಲಸ ಆಗೋಗ್ಬೇಕು, ಅಪ್ಪ ಮಗ ಇಬ್ಬರು
ಪೀಸ್ ಪೀಸ್ ಮಾಡಾಕ್ತೀವಿ. ಇಲ್ಲ ಅಂದ್ರೆ ನಿನಗೆ ಪಂಚಾಯತಿಯಲ್ಲಿ ಜಾಗೂ ಇರಾಕಿಲ್ಲ, ನಾವು ಅಂದ್ಕೊಂಡಾಗ ದರ್ಬಾರು ಮಾಡಕ್ಕಾಗಿಲ್ಲ. ಎಲ್ಲ ರೆಡಿ ಐತೆ. ಎಲ್ಲ ರೆಡಿ ಐತೆ ಅಪ್ಪ. ಅರಸೇಗೌಡರ ಹಣಿ ಇವನು ಪುಂಡಾಟಿಗೆ ಅತಿ ಆಯ್ತು. ಊರಾಗ ಒಬ್ಬನೇ ಗಂಡಸು ಅಂತ ಮೆರೀತಿದ್ದವನು ಮೂಳೆ ಮುರಿದಾಕ್ರು. ಕಪಾಲು ಕೊಡ್ದು ಅವಮಾನ ಮಾಡಿದೆ ಅಲ್ಲ, ಈಗ ನಿನ್ನ ಆಟ ಮುಗಿತ್ಲಾ? ನನ್ನ ಆಟ ತೋರಿಸ್ತೀನಿ. ಊರು ಪಂಚಾಯತಿನ ನಿಮ್ಮ ಅಪ್ಪನ ಮನೆ ಸೊತ್ತು ಅಂತ ತಿಳ್ಕೊಂಡಿರೋ ನಿನ್ನ ಸೊಕ್ಕಡಿದ್ದೀನಿ. ನಿನ್ನ ಮಾಂಸನ ನಿರ್ಮಾಂಸ ಮಾಡ್ತೀನಿ. ಈ ಮಗು ನಿಂದಲ್ಲ, ಒಂಬತ್ತು ತಿಂಗಳ ಅದನ್ನ ಹೊತ್ತು ಹೆತ್ತವಳು ನಾನು. ನಂತಲ್ಲ ಅಂದ್ರೆ ಏನ್ರಿ ಅರ್ಥ? ಎಂತಾಗ್ಲ ಸಂಬಂಧ ಮುರಿದೋಯ್ತು. ನಾನ್ ತಪ್ಪು ಮಾಡ್ಬಿಟ್ಟೆ, ನನ್ ಕ್ಷಮಿಸಿ, ನನಗ್ ನನ್ ಮಗನ್ ಕೊಟ್ಬಿಡಿ. ದಯವಿಟ್ಟು ನನಗ್ ಮಗನ್ ಕೊಟ್ಬಿಡಿ. ಸೇರೋ ಕಾಲಕ್ಕೆ ಮಳೆ ನಿಂತೋಯ್ತಲ್ಲ ದಣಿ. ಭೂತ ಈ ತಂಪಾದ್ಮೇಲೆ ಆಕಾಶ ಹಿಂಗೇನು ಕೆಲಸ?
ಕ್ಷಮಿಸ್ಬಿಡಣ್ಣ, ತಪ್ಪಾಯ್ತಣ್ಣ, ಕ್ಷಮಿಸ್ಬಿಡಣ್ಣ, ಕ್ಷಮಿಸ್ಬಿಡಣ್ಣ. ಕಾಲು ಹಿಡ್ಕೋಬಿಟ್ರು ಅಂತ ಸುಮ್ಕೆ ಬಿಡ್ಬೇಡಣ. ಬಾಳ್ಳೆಗಾರು ಬುದ್ಧಿ ಇರೋ ನನ್ನ ಮಕ್ಳಿಗೆ ಸರಿಯಾಗಿ ಒದ್ ಬುದ್ಧಿ ಕಲ್ಸು. ಹಾ, ಕೊಚ್ಚಾಗಿ ಬಂದ ನನ್ನ ಮಕ್ಳ ಕೈ ಕಾಲನ್ನ ಕತ್ತರಿಸಾಕ್ಬಿಡೋಣ. ಹಾ, ಹಂಗ್ ಮಾಡಿದ್ರೆ ನಮ್ಗೆ ಅವನು ಯಾವ ವ್ಯತ್ಯಾಸನೂ ಇರೋಕ್ಕಿಲ್ಲ. ಹಂಗಾದ್ರೆ ನೀನೇ ಒಂದು ತೀರ್ಮಾನ ಹೇಳೋಣ. ಊರಲ್ಲಿ ನಡೀತಿ ಶುಭ ಕಾರ್ಯ ಹಾಳು ಮಾಡಿದ ತಪ್ಪಿಗೆ ಪ್ರತಿ ವರ್ಷ 100 ಮದುವೆ ನೀವೇ ಮಾಡಿಸ್ಬೇಕು. ಬರೋ ಸುಗ್ಗಿ ಜಾತ್ರೆಗೆ ಊರಿಗೆಲ್ಲ ಸಿಹಿ ಊಟನ ನೀವು ಹಾಕ್ಸ್ಬೇಕು. ಸರಿ ಅಣ್ಣ, ನೀವು ಹೇಳ್ದಂಗೆ ಆಗಲಿ. ತೀರ್ಮಾನ ಅಂದ್ರೆ ಇದು ಕಾಣಣ್ಣ. ಹ್ಞೂ ಕಾಣಣ್ಣ, ನಿಮ್ಮಂತ ನ್ಯಾಯ ಹೇಳೋರು ಇರೋ ಹೊತ್ತಿಗೆ ನಮ್ಮ ಊರಿನಾಗೆ ಮಳೆ ಬೆಳೆ ಆಯ್ತಾ ಇರೋದು. ಮುಹೂರ್ತ ಮೀರೋಗ್ತಿದೆ, ಹೆಣ್ಣು ಕರೀರಿ, ಹೆಣ್ಣು ಕರೀರಿ. ಊರಿಗೆ ನ್ಯಾಯ ಹೇಳೋರು ಇಂಥ ಅನ್ಯಾಯ ಮಾಡಬಹುದಾ? ನಾನೇನ್ ಮಾಡಿದೆ? ಒಬ್ಬ ಹೆಂಡತಿ ಇರುವಾಗ್ಲೇ ಇನ್ನೊಬ್ಬರನ್ನ ಮದ್ವೆ ಆಗಬಹುದಾ? ಒಬ್ಬ ತಾಯಿ ಇರುವಾಗ ಈ ಮಗುಗೆ ಮಲ್ತಾಯಿನ್ ತರಬಹುದಾ? ಮೊದ್ಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ, ಅಲ್ಲಿವರೆಗೆ ಈ ಮದ್ವೆ ನಡೆಯೋಕ್ ನಾನು ಬಿಡಲ್ಲ. ಲೆಕ್ಕದಯ್ಯ, ನೀವು ಶಾಸ್ತ್ರ ಶುರು ಮಾಡಿಸಿ. ಆಯ್ತು ಮಾಮ. ಜಿಟ್ಟು ಮಾಮ, ಪ್ಲೀಸ್, ನಾನಿರುವಾಗ ಇನ್ನೊಂದ್ ಮದ್ವೆ ಮಾಡ್ಕೋಬೇಡಿ. ಈ ಮಗು ನಾಳೆಗೂ ಐ ಲವ್ ಯು, ಐ ರಿಯಲಿ ಲವ್ ಯು. ಪುಟ್ನಂಜ ದೊಡ್ಡ ಮನೆ ಮಗ ಕಣೆ ರಾಣಿ, ಅವನು ಶ್ರೀರಾಮಚಂದ್ರ ಇದ್ದಂಗೆ. ಅವನಿಗೆ ಯಾವತ್ತು ಅಪ್ಪಳೆ ಸೀತೆ ಅಂತೂ ನಮ್ಮಿಬ್ಬರನ್ನ ಒಂದು ಮಾಡಕ್ಕೆ ಈ ಚಿಕ್ಕ ನಂಜನೆ ಬರ್ಬೇಕಾಯ್ತು.